ನಾಗಿಣಿ ಸೀರಿಯಲ್ ಮೂಲಕ ಕರುನಾಡಿನ ಮನಗೆದ್ದಿದ್ದ ನಟಿ ದೀಪಿಕಾ ದಾಸ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸದ್ದಿಲ್ಲದೆ ಹಸೆಮಣೆಗೇರಿರುವ ಕಿರುತೆರೆ ಸುಂದರಿ ಈ ಮೂಲಕ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಇದು ನಿಜ ಮದುವೆನಾ ಅಥವಾ ಜಾಹೀರಾತಿಗಾಗಿ ನಡೆದಿರುವ ಮದುವೆನಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಈಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ನಾಗಿಣಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ನಟಿ ದೀಪಿಕಾ ದಾಸ್ ಬಿಗ್ ಬಾಸ್ ಮನೆಗೂ ಎಂಟ್ರಿ ಕೊಟ್ಟು ಹೆಚ್ಚು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಬಿಗ್ ಬಾಸ್ ಮನೆಗಿಂದ ಬಂದ ಬಳಿಕ ನಟಿಗೆ ಮದುವೆ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿತ್ತು. ದೀಪಿಕಾ ಮದುವೆಯಾಗುವ ಹುಡುಕ ಹೇಗಿರಬೇಕು ಅಂತ ಅಭಿಮಾನಿಗಳೇ ಕೇಳ್ತಿದ್ರು. ಈಗೆಲ್ಲದರ ಮಧ್ಯೆ ದೀಪಿಕಾ ಸದ್ದಿಲ್ಲದೆ ಮದುವೆ ಆಗಿ ಬಿಟ್ಟಿದ್ದಾರೆ. ಅಂದ ಹಾಗೆ ಇದು ನಿಜ ಮದುವೆನೆ. ದೀಪಿಕಾನೇ ತನ್ನ ಅಧಿಕೃತ ಪೇಜ್ ನಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ಡಿ ಅಂತ ಕ್ಯಾಪ್ಷನ್ ಬರೆದು ಮದುವೆ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಗೋವಾದ ಕಡಲ ತಡಿಯಲ್ಲಿ ಖಾಸಗಿಯಾಗಿ ವಿವಾಹ ಕಾರ್ಯಕ್ರಮ ನಡೆದಿದ್ದು ವಧುವರರ ಕುಟುಂಬ ಸದಸ್ಯರು ಮಾತ್ರ ಮದುವೆಯಲ್ಲಿ ಭಾಗಿಯಾಗಿದ್ದರು. ದೀಪಿಕಾ ದಾಸ್ ಕೈ ಹಿಡಿದಿರುವ ವರ ಉದ್ಯಮಿ. ದುಬೈನಲ್ಲಿರುವ ಕರ್ನಾಟಕದ ಉದ್ಯಮಿ ಜೊತೆ ದೀಪಿಕಾ ದಾಸ್ ಹಸೆಮಣೆ ಏರಿದ್ದಾರೆ. ನಟಿ ಮದುವೆಯಲ್ಲಿ ಬಿಳಿ ಬಣ್ಣದ ಕೇಸರಿ ಅಂಚಿನ ಸೀರೆಯಲ್ಲಿ ಕಂಗೊಳಿಸಿದ್ದಾರೆ. ಗಂಡನ ಕೈ ಹಿಡಿದು ಗೋವಾ ಕಡಲ ತೀರದಲ್ಲಿ ಹೆಜ್ಜೆ ಹಾಕಿದ್ದಾರೆ. ಬಿಗ್ ಬಾಸ್ 10 ವಿನ್ನರ್ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಮದುವೆ ವಿಡಿಯೋಗಳು ವೈರಲ್ ಆಗಿದ್ವು. ಆದ್ರೆ ಇದು ನಿಜ ಮದುವೆಯಲ್ಲ, ಜ್ಯುವೆಲರಿ ಜಾಹೀರಾತು ಒಂದಕ್ಕೆ ನಡೆದ ಶೂಟಿಂಗ್ ಅಂತ ತಿಳಿದು ಬಂದಿದೆ. ಆದ್ರೆ ದೀಪಿಕಾ ದಾಸ್ ನಿಜವಾಗ್ಲೂ ಹೊಸ ಬಾಳಿಗೆ ಕಾಲಿಟ್ಟಿರೋದು ಖಚಿತವಾಗಿದೆ.